ಹಲೋ ಬಿಜಿ ಗೆಳೆಯರೆ, ವಾರಕ್ಕೊಂದು ಸರ್ತಿ ಮಾಡಿಕೊಳ್ಳುವಂತ ಆಹಾರ ಪದಾರ್ಥದಲ್ಲಿ ಹೀರೆಕಾಯಿ ಕೂಡ ಒಂದು. ಇದರನ್ನೇ ಇಂಗ್ಲಿಷ್ ನಲ್ಲಿ ರಿಚ್ ಗಾರ್ಡ್ ಅಂತಾರೆ. ಹೀರೆಕಾಯನ್ನು ಬರೇ ತರಕಾರಿ ಮಾತ್ರನೇ ಅಲ್ಲದೆ ತರತರವಾಗಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಎಷ್ಟೋ ಔಷಧ ಗುಣಗಳು ಇವೆ. ಆದ್ರಿಂದ ಇದನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಎಷ್ಟೋ ತರದ ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗತ್ತೆ. ಆ ಪ್ರಯೋಜನಗಳು ಏನು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹೀರೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗಿರತ್ತೆ. ಮುಖ್ಯವಾಗಿ ಕ್ಯಾಲೋರೀಸ್ ಕಮ್ಮಿಯಾಗಿ ಪೌಷ್ಟಿಕತೆ ಜಾಸ್ತಿ ಆಗಿರತ್ತೆ. ಅಷ್ಟೇ ಅಲ್ಲದೆ ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ, ಐರನ್, ಮೆಗ್ನೀಷಿಯಂ, ವಿಟಮಿನ್ B6, ಪೊಟ್ಯಾಷಿಯಂ, ಸೋಡಿಯಂ, ಜಿಂಕ್, ಕಾಪರ್, ಸೆಲೆನಿಯಂ, ಈ ತರದ ಎಷ್ಟೋ ಖನಿಜಗಳಿಗೆ ಇದು ಜಾಸ್ತಿ ಇರುತ್ತೆ. ಹೀರೆಕಾಯನ್ನು ತರತರವಾಗಿ ಉಪಯೋಗಿಸ್ತೀವಿ ಅಂತ ನಾವು ಹೇಳ್ಕೊಂಡ್ವಿ ಅಲ್ವಾ. ಅವು ಏನಂದ್ರೆ ಹೀರೆಕಾಯಿ ರೈತ, ಹೀರೆಕಾಯಿ ದಾಲ್, ಹೀರೆಕಾಯಿ ಪಕೋಡ, ಹೀರೆಕಾಯಿ ಚಟ್ನಿ, ಮುಖ್ಯವಾಗಿ ಹೀರೆಕಾಯಿ ಜ್ಯೂಸ್. ನಿಮಗ್ ಗೊತ್ತಿದೆಯಾ, ಹೀರೆಕಾಯಿಂದ ಮಾತ್ರನೇ ಅಲ್ಲದೆ ಹೀರೆಕಾಯಿ ಜ್ಯೂಸ್ ಅಲ್ಲಿ ಕೂಡ ಎಷ್ಟೋ ತರದ ಪ್ರಯೋಜನ ಇದೆ ಅಂತ. ಅದೇನಂದ್ರೆ ಹೀರೆಕಾಯಿ ಜ್ಯೂಸ್ ಅನ್ನ ತಗೊಳ್ಳೋದ್ರಿಂದ ಮಲಬದ್ಧಕ, ಗ್ಯಾಸ್, ಅಜೀರ್ಣ ಈ ತರದ ಎಷ್ಟೋ ಸಮಸ್ಯೆಗಳಲ್ಲಿ ನಮಗೆ ದೂರ ಆಗತ್ತೆ. ಯಾಕಂದ್ರೆ ಹೀರೆಕಾಯಲ್ಲಿ ಇರುವಂತ ನೀರು ಮತ್ತು ಫೈಬರ್ ಈ ಸಮಸ್ಯೆಗಳನ್ನ ನಿವಾರಿಸೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ವೆಯ್ಟ್ ಕಮ್ಮಿ ಆಗ್ಬೇಕು ಅಂತ ನೋಡುವವರಿಗೆ ಹೀರೆಕಾಯಿ ಜ್ಯೂಸ್ ತುಂಬಾ ಸಹಾಯ ಮಾಡುತ್ತೆ. ಇದು ಶರೀರದಲ್ಲಿ ಮೆಟಬಾಲಿಸಂನ ಇಂಪ್ರೂವ್ ಮಾಡುತ್ತೆ. ಅದರಿಂದ ಮೈಯಲ್ಲಿರುವಂತ ಫ್ಯಾಟ್ ಕಮ್ಮಿ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಸೈನಸ್, ಸೀಸನಲ್ ಅಲರ್ಜೀಸ್, ಫಂಗಲ್ ಇನ್ಫೆಕ್ಷನ್ ತರದ ಸಮಸ್ಯೆಯಿಂದ ಬಾಧಪಡ್ತೇ ಇರುವವರಿಗೂ ಕೂಡ ಹೀರೆಕಾಯಿ ಜ್ಯೂಸ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ವೈದ್ಯ ನಿಪುಣರು ಹೇಳ್ತಾ ಇದ್ದಾರೆ. ಹೀರೆಕಾಯಲ್ಲಿರೋ ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಮೈಯಲ್ಲಿರುವಂತ ಬಿಸಿನ ಕೂಡ ಕಮ್ಮಿ ಮಾಡುತ್ತೆ. ಮುಖ್ಯವಾಗಿ ಇದರಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ಸ್ ಅಪಾಯಕರವಾದ ವ್ಯಾಧಿಗಳಿಂದ ರಕ್ಷಿಸೋಕೆ ಫ್ರೀ ರಾಡಿಕಲ್ಸ್ ಜೊತೆ ಹೋರಾಡುತ್ತೆ. ಅದರಿಂದ ಈ ಜ್ಯೂಸ್ ನ ಕುಡಿಯೋದ್ರಿಂದ ಅಪಾಯಕರವಾದ ವ್ಯಾಧಿಗಳನ್ನ ದೂರದಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಕಣ್ಣಿನ ಸಮಸ್ಯೆಯಿಂದ ಬಾಧಪಡುವವರಿಗೆ ಹೀರೆಕಾಯಿ ಜ್ಯೂಸ್ ಸಹಾಯವಾಗಿ ಇರುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಹೀರೆಕಾಯಲ್ಲಿ ಇರುವಂತ ಬೀಟಾ ಕೆರೋಟಿನ್ ಲಕ್ಷಣಗಳು ಕಣ್ಣಿನ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ. ಹೀರೆಕಾಯಿ ಜ್ಯೂಸ್ ಲಿವರ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಇದು ಲಿವರ್ ನಲ್ಲಿ ಸೇರ್ಕೊಂಡು ಹೋದಂತ ಮಲಿನಗಳನ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಇಂದ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಬರೇ ಹೊಟ್ಟೆಗೆ ಒಂದ್ ಕಪ್ ಹೀರೆಕಾಯಿ ಜ್ಯೂಸ್ ನ ಕುಡಿದ್ರೆ ಶುಗರ್ ಲೆವೆಲ್ ಕಮ್ಮಿಯಾಗಿ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಆಯುರ್ವೇದ ವೈದ್ಯರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲರಿ, ಹೀರೆಕಾಯಿ ಜ್ಯೂಸ್ ನ ಕುಡಿಯೋದ್ರಿಂದ ಚರ್ಮ ಸೌಂದರ್ಯಕ್ಕೆ ಕೂಡ ತುಂಬಾ ಒಳ್ಳೇದಾಗುತ್ತೆ. ಹೀರೆಕಾಯಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಹಾನಿಕರವಾದ ಫ್ರೀ ರಾಡಿಕಲ್ಸ್ ಇಂದ ಚರ್ಮವನ್ನ ಕಾಪಾಡುತ್ತೆ. ಅದರಿಂದ ಚರ್ಮ ಕಣಗಳಿಗೆ ರಕ್ತ ಪ್ರಸರಣೆ ಸರಿಯಾಗಿ ಆಗಿ ಇನ್ಫೆಕ್ಷನ್ಸ್, ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಕಮ್ಮಿಯಾಗಿ ಚರ್ಮವನ್ನು ಮೃದುವಾಗಿ ಮತ್ತು ಪಳಪಳ ಕಾಣಿಸೋ ತರ ಮಾಡುತ್ತೆ. ಇಷ್ಟು ಲಾಭಗಳು ಇರುವಂತ ಹೀರೆಕಾಯಿ ಜೊತೆ ಜ್ಯೂಸ್ ಅನ್ನ ಹೇಗ್ ಮಾಡೋದು ಅನ್ನೋ ವಿಷಯ ತಿಳ್ಕೊಬೇಕಲ್ವಾ. ಮತ್ತೆ ಬನ್ನಿ, ಪ್ಲೇಟ್ ಯಾಕೆ, ಹೀರೆಕಾಯನ್ನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಆ ಪೀಸಸ್ ನ ಬ್ಲೆಂಡರ್ ಅಲ್ಲಿ ಹಾಕಿ ನೀರನ್ನ ಆಡ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಆಮೇಲೆ ಫಿಲ್ಟರ್ ಮಾಡಿ ಕುಡಿಬೇಕು. ಬೇಕಂತಾದ್ರೆ ಹನಿ ಅಥವಾ ಲೆಮನ್ ಡ್ರಾಪ್ಸ್ ನ ಕೂಡ ಆಡ್ ಮಾಡ್ಕೋಬಹುದು. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರಗಳು ಯಾವುದೇ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಪ್ರಕಾರ ವೈದ್ಯರನ್ನ ಸಂಪ್ರದಿಸಿ ಈ ಸಲಹೆಗಳನ್ನ ಪಾಟಿಸಬೇಕು ಅಂತ ಮರಿಬಾರದು. ನಮಸ್ತೆ.